ಇದು ಸೈಟ್ ಪ್ರಾಬ್ಲಮ್ ಇತ್ತು, ಅದು ಮತ್ತೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಕ್ಕೆ ಎಲ್ಲನೂ ಕಡಿಮೆ ಆಗಿದೆ, ಅದ್ರದ್ದು ಪವರ್ ಎಲ್ಲನೂ. ಫ್ರೋಜನ್ ಶೋಲ್ಡರ್ ಕ್ರಮೇಣ ನಮಗೆ ಕಡಿಮೆ ಆಗ್ತಾ ಬಂತು. ಅದರ ಜೊತೆನಲ್ಲಿ ನಮಸ್ತೆ, ನಾವು ಕಾರ್ಕಳ ಸೆಂಟರಿಂದ ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆ ಬಂದ್ಬಿಟ್ಟು ಪುಷ್ಪಾಂಜಲಿ ಸಿಸ್ಟರ್ ಇದ್ದಾರೆ. ಸೊ ಅವರು ಥೆರಪಿಗೆ ಡೈಲಿ ಬರ್ತಾ ಇದ್ರು, ಸೊ ಅವ್ರ ಹತ್ರ ಕೇಳ್ತಾ ಬರುವ. ಸೊ ಈಗ ಮನೆಯಲ್ಲಿ ಥೆರಪಿ ಮಾಡ್ತಾ ಇದ್ರು. ಓಕೆ, ಸಿಸ್ಟರ್ ಹತ್ರ ಕೇಳ್ತಾ ಬರುವ. ಓಕೆ, ನಮಸ್ತೆ ಸಿಸ್ಟರ್. ಓಕೆ, ಎಲ್ಲಿಂದ ಬರ್ತಾ ಇದ್ರಿ? ನಾವು ಹುಡ್ಕೋ ಕಾಲೋನಿಯಿಂದ ಬರ್ತಾ ಇದ್ದೀವಿ. ಓಕೆ ಓಕೆ ಸಿಸ್ಟರ್, ಎಷ್ಟು ಸಮಯ ನೀವು ಸರಕೆರಲ್ಲಿ ಥೆರಪಿ ಮಾಡಿದ್ದೀನಿ? ನಾನು 1.5 ಮಂತ್ ಸ್ಟಾರ್ಟಿಂಗ್ ಬಂದೆ, ಆಮೇಲೆ ಪರ್ಚೇಸು ಮಾಡಿ ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸಿಸ್ಟರ್. ಓಕೆ, ಈಗ ಥೆರಪಿಗೆ ಬರುವ ಮುಂಚೆ ನಿಮಗೆ ಯಾವ ಪ್ರಾಬ್ಲಮ್ ಇತ್ತು? ನನಗೆ ಫ್ರೋಜನ್ ಶೋಲ್ಡರ್ ಇತ್ತು, ನನಗೆ ಫೈಬ್ರಾಯ್ಡ್ ಯೂಟ್ರಸ್ ರಿಮೂವ್ ಮಾಡಿದ್ರು, ಆಮೇಲೆ ಯಾರೋ ಹೇಳಿದ್ದಕ್ಕೆ ನಾನು ಬಂದೆ. ಫ್ರೋಜನ್ ಶೋಲ್ಡರು ಕ್ರಮೇಣ ನನಗೆ ಕಡಿಮೆ ಆಗ್ತಾ ಬಂತು. ಅದರ ಜೊತೆನಲ್ಲಿ ನನಗೆ ಐ ಸೈಟು ಇದು ಸೈಟ್ ಪ್ರಾಬ್ಲಮ್ ಇತ್ತು, ಅದು ಮತ್ತೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ದಕ್ಕೆ ಎಲ್ಲನೂ ಕಡಿಮೆ ಆಗಿದೆ, ಅದರದ್ದು ಪವರ್ ಎಲ್ಲನೂ. ಓಕೆ, ಈಗ ನಿಮಗೆ ರಿಯಾಕ್ಷನ್ ಏನಾದರೂ ಆಗಿದ್ದಾ ಸರಕ್ಕೆ? ನನಗೆ ಅಂತ ಹೇಳ್ಕೊಳ್ಳೋಂತ ರಿಯಾಕ್ಷನ್ಸ್ ಏನೋ ಆಗಿಲ್ಲ. ಓಕೆ ಸಿಸ್ಟರ್, ಈಗ ಮನೆಯಲ್ಲಿ ಥೆರಪಿ ಮಾಡ್ತಾ ಇದ್ದೀರಿ. ಓಕೆ, ಮನೆಯಲ್ಲಿ ದಿನಕ್ಕೆ ಎಷ್ಟು ಟೈಮ್ ಮಾಡ್ತೀರಾ? ಹಾಫ್ ಅನ್ ಅವರ್, 30-40 ಮಿನಿಟ್ಸ್ ಮಾಡ್ತೀವಿ. ಓಕೆ, ರಿಸಲ್ಟ್ ಬರ್ತಾ ಉಂಟಾ? ಹೌದು, ನನಗೆ ಅದ್ರ ಮೇಲೆ ಮಲಗಿ ಒಂಥರ ಇದಾಗಿದೆ. ಒಂದು 4-5 ದಿವಸ ಮಲಗಲಿಲ್ಲ ಅಂತಂದರೆ ಮೈಯೆಲ್ಲ ಒಂಥರ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಮತ್ತೆ ಅವರಿಗೆ 1-2 ದಿವಸ ಮಲಗಿದ್ರೆ ಮತ್ತೆ ಫ್ರೀ ಇರುತ್ತೆ. ಓಕೆ ಸಿಸ್ಟರ್. ಓಕೆ, ಈಗ ನೀವು ಥೆರಪಿಗೆ ಬರುವ ಮುಂಚಿನ ನಿಮ್ಮ ಆರೋಗ್ಯ ಮತ್ತೆ ಈಗ ಸರಕೆರಲ್ಲಿ ಥೆರಪಿ ಮಾಡ್ತಾ ಇದ್ವಿ, ಸೊ ಈಗಿನ ಆರೋಗ್ಯ ಹೇಗೆ ಉಂಟು? ಆಮೇಲೆ ಇಲ್ಲಿ ಇದ್ರ ಮೇಲೆ ನಾನು ಮಲಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ನನಗೆ ಏನು ಆ ಥರದ್ದೆಲ್ಲ ಏನೂ ಇಲ್ಲ, ಬಟ್ ಬಾಡಿ ಫ್ರೀ ಆಗಿದೆ. ಮೊದಲು ನಾನು ಸರಕಾರಿಗೆ ಹೋಗಿ ಬಂದ ಮೇಲೆ ಇದು ಮತ್ತೆ ಮನೆಯಿಂದ ಬಂದು ಮತ್ತೆ ಮನೆಗೆ ಮಿಕ್ಕಿದ ಕೆಲಸಗಳೆಲ್ಲನೂ ಮಾಡ್ಕೊಳ್ತಾ ಇದ್ದೆ. ಅದು ಇದಕ್ಕೆ ಸೆರಕೇರ್ಗೆ ಬರೋಕ್ಕೂ ಮೊದಲು ನಾನು ಎಲ್ಲನ ಹೊರಗಡೆ ಹೋಗಿ ಬಂದರೆ ನಾನು ಮಲಗಿಬಿಡ್ತಾ ಇದ್ದೆ, ಫ್ಯಾನ್ ಹಾಕಿ ಮಲಗ್ತಾ ಇದ್ದೆ. ನಾವು ಸೆರಕೇರಿಂದ ಬಂದಮೇಲೆ ಥೆರಪಿ ತಗೊಂಡು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಬಾಡಿಗಂತೂ ತುಂಬ ಫ್ರೀ ಆಗುತ್ತೆ. ಓಕೆ ಸಿಸ್ಟರ್. ಓಕೆ, ಈಗ ನಮ್ಮ ಸೆರಕೇರಿಗೆ ಇರುವಾಗ ಫ್ರೀ ಥೆರಪಿ ಕೆಲವರು ನಂಬೋದಿಲ್ಲ, ಸೊ ಅವರಿಗೆ ಏನು ಹೇಳ್ತೀರಾ? ಇಲ್ಲ ಬನ್ನಿ, ನಿಮಗೆ ನಾನು ಎಲ್ಲರಿಗೂ ಹೇಳೋದು ಅದನ್ನೇ, ಟ್ರೈ ಮಾಡಿ ಫೀಲ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿನಲ್ಲಿ ಏನೇನು ವ್ಯತ್ಯಾಸಗಳಾಗುತ್ತೆ ಅಂತ, ಅದು ನಿಮಗೆ ಗೊತ್ತಾಗುತ್ತೆ. ಒಬ್ರು ಹೇಳಿದ್ರೆ ಕೆಲವೊಂದು ಅರ್ಥ ಆಗೋದಿಲ್ಲ, ಅವ್ರಿಗೆ ಫೀಲ್ ಆದರೆ ಗೊತ್ತಾಗುತ್ತೆ. ಓಕೆ ಓಕೆ, ನಮ್ಮ ಕೊನೆಯದಾಗಿ ಸರಕೇರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಅಂತಂದರೆ ವರ್ಡ್ಸ್ ಇಲ್ಲ, ಎಲ್ಲರಿಗೂ ಎಷ್ಟೊಂದು ತುಂಬ ಹೆಲ್ಪ್ ಆಗ್ತಾ ಇದೆ ಇದರಿಂದ ಎಲ್ಲನೂ, ಎಲ್ಲರೂ ಬಂದು ಅದರದ್ದು ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಸಿಸ್ಟರ್. ಓಕೆ.